ನಮಸ್ಕಾರ, ಮುಖ್ಯಾಂಶಗಳು. ಮಹಿಳೆಯರ ಸಬಲೀಕರಣಕ್ಕೆ ಹಲವು ಕ್ರಮ, ಕಳೆದ 10 ವರ್ಷಗಳಲ್ಲಿ ಮೂಲಸೌಕರ್ಯಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. 6 ಮತ್ತು 7ನೇ ಹಂತದ ಚುನಾವಣಾ ಪ್ರಚಾರ ಬಿರುಸು, ಬಿಜೆಪಿ ಕಾಂಗ್ರೆಸ್ ಸೇರಿ ಹಲವು ಪಕ್ಷಗಳ ಮುಖಂಡರಿಂದ ಮತಯಾಚನೆ. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಒತ್ತು, ಸರ್ವ ಜನಾಂಗದ ಅಭಿವೃದ್ಧಿಯ ಸಂಕಲ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ಬೆಂಗಳೂರು ಪದವೀಧರ ಆಗ್ನೇಯ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ, ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರಮುಖರ ಸಭೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿಂದು ಮಾತೃಶಕ್ತಿ ಸಮಾವೇಶದಲ್ಲಿ ಪಾಲ್ಗೊಂಡರು. ಇದಕ್ಕೂ ಮುನ್ನ ರೋಡ್ ಶೋ ಮೂಲಕ ಪ್ರಧಾನಿ ಸಮಾವೇಶಕ್ಕೆ ಆಗಮಿಸಿದರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಹಿಳೆಯರ ಬಗ್ಗೆ ಕಾಳಜಿ ಹೊಂದಿದೆ, ಈ ಹಿನ್ನೆಲೆಯಲ್ಲಿ ಪ್ರತಿ ಮನೆಯಲ್ಲೂ ಶೌಚಾಲಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ, ದೇಶದಲ್ಲಿ 11 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ, ಉಚಿತವಾಗಿ ಬ್ಯಾಂಕ್ ಖಾತೆ ತೆರೆಯಲಾಗಿದೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಇಂದು ಮಹಿಳೆಯರೇ ಮನೆಯ ಯಜಮಾನಿಯಾಗಿದ್ದಾರೆ. ಐಎನ್ಡಿಐ ಒಕ್ಕೂಟ ಮಹಿಳೆಯರ ವಿರೋಧಿಯಾಗಿದೆ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಆಡಳಿತದ ಸಮಯದಲ್ಲಿ ಮಹಿಳೆಯರು ಮನೆಯಿಂದ ಹೊರಬರುವುದು ಕಷ್ಟವಾಗಿತ್ತು. ಇಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಅಡುಗೆ ಮನೆಯ ವೆಚ್ಚ 2-3 ಪಟ್ಟು ಏರಿಕೆಯಾಗಿರುತ್ತಿತ್ತು, ಹಣದುಬ್ಬರ ಮಿತಿ ಮೀರುತ್ತಿತ್ತು ಎಂದು ಹೇಳಿದರು. ಬನಾರಸ್ ಕೆ ಲೋಗ್ ತೋ ಯುಪಿ ಬಿಹಾರ್ ದೋನೋ ಮೇ ರಹೆ ಜಂಗಲ್ ರಾಜ್ ಸೆ ಪರಿಚಿತ್ ಹೈ. ದೇಶದಲ್ಲಿ 6 ಮತ್ತು 7ನೇ ಹಂತದ ಪ್ರಚಾರ ಬಿರುಸುಗೊಂಡಿದೆ. ಕ್ರಮವಾಗಿ ಇದೇ 25 ಮತ್ತು ಜೂನ್ 1ರಂದು ಮತದಾನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹರಿಯಾಣದ ರೋಹ್ಟಕ್ನಲ್ಲಿ ಇಂದು ರೋಡ್ ಶೋ ನಡೆಸಿದರು. ರೋಹ್ಟಕ್ ನಗರದ ಪ್ರಮುಖ ರಸ್ತೆಗಳು, ಮಾರುಕಟ್ಟೆಗಳಲ್ಲಿ ಸಂಚರಿಸಿ ಪಕ್ಷದ ಅಭ್ಯರ್ಥಿ ಪರ ಮತ ಚಲಾಯಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಬಿಜೆಪಿ ಅಭ್ಯರ್ಥಿ ಡಾ ಅರವಿಂದ ಶರ್ಮಾ ಈ ವೇಳೆ ಉಪಸ್ಥಿತರಿದ್ದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಾರ್ಖಂಡ್ನ ಬೋಕೋರೋದಲ್ಲಿ ಇಂದು ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ಈ ವೇಳೆ ಅವರು ಕಳೆದ 10 ವರ್ಷಗಳಲ್ಲಿ ದೇಶದ 25 ಕೋಟಿ ಜನ ಬಡತನದ ವ್ಯಾಪ್ತಿಯಿಂದ ಹೊರಬಂದಿದ್ದಾರೆ. ಕೇಂದ್ರ ಸರ್ಕಾರ ಈ ಅಂಕಿಅಂಶ ನೀಡುತ್ತಿಲ್ಲ. ನೀತಿ ಆಯೋಗ ಹಾಗೂ ಅಂತಾರಾಷ್ಟ್ರೀಯ ವಿತ್ತ ಸಂಸ್ಥೆಗಳು ಭಾರತದ ಆರ್ಥಿಕ ಪ್ರಗತಿಯ ದಾಖಲೆ ನೀಡಿವೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಸಮಯದಲ್ಲಿ ನಿರಂತರವಾಗಿ ಬಡತನ ನಿರ್ಮೂಲನೆಯ ಮಾತನಾಡುತ್ತಿತ್ತು, ಆದರೆ ಬಡತನ ಕಡಿಮೆಯಾಗಿರಲಿಲ್ಲ ಎಂದು ಹೇಳಿದರು. ಶ್ರೀಮತಿ ಇಂದಿರಾ ಗಾಂಧಿ ಭೀ ಕಹತಿ ಥೀ ಹಮಾರಿ ಸರ್ಕಾರ ಬನಾವೋ ಹಮ್ ಗರೀಬಿ ದೂರ್ ಕರೆಂಗೆ. ರಾಜೀವ್ ಗಾಂಧಿ ಜೀ ಭೀ ಯಹಿ ಕಹತೆ ಥೆ, ಲೇಕಿನ್ ಹಮಾರೆ ಪ್ರಧಾನ ಮಂತ್ರಿ ನೇ 9 ಸಾಲ್ ಕೆ ಅಂದರ್ ಹೀ, ಯೇ ಹಮಾರಾ ಆಂಕಡಾ ನಹೀ ಹೈ, ನೀತಿ ಆಯೋಗ ಕಾ ಆಂಕಡಾ ಹೈ, ಅಂತಾರಾಷ್ಟ್ರೀಯ ಜೋ ಆರ್ಥಿಕ ಸಂಸ್ಥಾ ಹೈ ಉನ್ಕಾ ಆಂಕಡಾ ಹೈ. ವೋ ಕಹತಿ ಹೈ ಭಾರತ್ ನೇ ತೋ ಕರಿಷ್ಮಾ ಕಿಯಾ ಹೈ, 25 ಕರೋಡ್ ಲೋಗೋ ಕೋ ಗರೀಬಿ ರೇಖಾತೆ ಬಾಹರ್ ಕರ್ನೆ ಮೇ ಉನ್ಹೋನೆ ಕಾಮಯಾಬಿ ಹಾಸಿಲ್ ಕಿ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹರಿಯಾಣದ ಯಮುನಾನಗರದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡರು. ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವಿಸ್ ಬ್ಯಾಂಕಿನಿಂದ ಹಣ ತಂದು ಎಲ್ಲರ ಖಾತೆಗಳಿಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ಹೇಳಿದ್ದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ನೀಡುವುದಾಗಿಯೂ ಭರವಸೆ ನೀಡಿದ್ದರು. ಆದರೆ ಅವೆಲ್ಲ ಹುಸಿಯಾಗಿವೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳುಗಳ ಸರದಾರರಾಗಿದ್ದಾರೆ ಎಂದು ಟೀಕಿಸಿದರು. ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾಕ್ರಾನಂಗಲ್, ಹಿರಾಕುಡ್ನಂತಹ ಬೃಹತ್ ಅಣೆಕಟ್ಟೆಗಳನ್ನು ನಿರ್ಮಿಸಿದರು.
ಎಚ್ಎಂಟಿ ಎಚ್ಎಎಲ್ ನಂತಹ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ದೊರೆತಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಈ ಸಂಸ್ಥೆಗಳನ್ನು ತಮ್ಮ ಸ್ನೇಹಿತರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜೀವ್ ಗಾಂಧಿ ದೇಶದಲ್ಲಿ ದೂರ ಸಂಪರ್ಕ, ಐಟಿ ಕ್ರಾಂತಿ ಹಾಗೂ ಆಧುನಿಕ ಪಂಚಾಯಿತಿ ನಿರ್ಮಾಣದಂತಹ ಮಹತ್ವಪೂರ್ಣ ಬದಲಾವಣೆಗಳಿಗೆ ಕಾರಣರಾಗಿದ್ದಾರೆ. ದೇಶದಲ್ಲಿ ಇಂದು 30 ಲಕ್ಷಕ್ಕೂ ಅಧಿಕ ಪಂಚಾಯಿತಿ ಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಪೈಕಿ 14 ಲಕ್ಷಕ್ಕೂ ಅಧಿಕ ಮಹಿಳೆಯರಿದ್ದಾರೆ ಎಂದು ಹೇಳಿದರು. ಐಟಿ ಕ್ರಾಂತಿ ತಥಾ ಕಂಪ್ಯೂಟರೈಸೇಷನ್ ಕಿ ಬುನಿಯಾದ ಉನ್ಹೋನೆ ಹಿ ರಖಿ ಥಿ, ಆಧುನಿಕ ಪಂಚಾಯಿತಿ ರಾಜ್ ಕಿ ಬುನಿಯಾದ ಭಿ ಉನ್ಹೋನೆ ರಖಿ, ಜಿಸ್ಕೆ ಕಾರಣ ದೇಶ ಭರ್ ಮೇ 30,45,000 ಪಂಚಾಯಿತಿ ಪ್ರತಿನಿಧಿ ಬನೆ, ಉಸ್ಮೇ 14 ಲಕ್ಷ ಮಹಿಳಾ ಪಂಚಾಯಿತಿ ಪ್ರತಿನಿಧಿ ಬನೆ, ಐಸಾ ಮೌಕಾ ಕೋಯಿ ನಹೀ ದಿಯಾ, ಸಿರ್ಫ್ ರಾಜೀವ್ ಗಾಂಧೀಜಿನೇ ದಿಯಾ, ಯೇ ಹಮಕೋ ಯಾದ ರಖನಾ ಚಾಹಿಯೇ. ಐಎನ್ಡಿಎ ಒಕ್ಕೂಟದ ಅಂಗವಾಗಿರುವ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಜನಸಭೆಯಲ್ಲಿ ಪಾಲ್ಗೊಂಡು ಚುನಾವಣಾ ಪ್ರಚಾರ ಕಾರ್ಯ ನಡೆಸಿದರು. ಸಮಾವೇಶ ಉದ್ದೇಶಿಸಿ ಅವರು, ಈ ಬಾರಿ ಬಿಜೆಪಿ ಕೇವಲ 140 ಸೀಟುಗಳಿಗೆ ಸೀಮಿತವಾಗಲಿದೆ, ಬರುವ ಜೂನ್ 4ರಂದು ದೇಶಕ್ಕೆ ನೈಜವಾದ ಸ್ವಾತಂತ್ರ್ಯ ಲಭಿಸಲಿದೆ ಎಂದು ಹೇಳಿದರು. का प्लांट लगाया समाजवादियों ने बगल में, क्या बिजली सस्ती हुई कि महंगी हो गई? मीटर लगा करके इन्होंने बिजली महंगी कर दी. और इस देश का और उत्तर प्रदेश का नौजवान अग्निवीर वाली व्यवस्था फौज की कभी स्वीकार नहीं कर सकता. जब भी सरकार में आएंगे अग्निवीर व्यवस्था हमेशा हमेशा के लिए खत्म हो जाएगी. और 4 जून को हमारे आपके खुशियों के और सुनहरे दिन तो आ ही रहे हैं, लेकिन हमारे ಪ್ರೆಸ್ ಕೆ ಲಿಯೇ ಭೀ ಫ್ರೀಡಂ ಕಾ ದಿನ ಹೈ ವೋ. ಹಜ್ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು. ಈ ವೇಳೆ ಸಚಿವರಾದ ಜಮೀರ್ ಅಹಮದ್ ಖಾನ್, ರೆಹಮಾನ್ ಖಾನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ, ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ನೆಲೆಸಬೇಕು. ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣವಾಗಬೇಕಾಗಿದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಧರ್ಮದವರೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇರಬೇಕು. ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಬರಬೇಕು ಎಂದರು. ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ಮಳೆಯಾಗಿ ಬೆಳೆ ಬಂದು ನಾಡು ಸಮೃದ್ಧವಾಗಲಿ ಎಂದು ಇದೇ ವೇಳೆ ಹೇಳಿದರು. ಮಂಗಳೂರು ಮತ್ತು ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣಕ್ಕಾಗಿ ಅನುದಾನ ಒದಗಿಸಲಾಗಿದೆ. ಕಲಬುರಗಿಯಲ್ಲಿ ಸ್ಥಳ ಸಿಗದೆ ವಿಳಂಬವಾಗಿದ್ದು ಮಂಗಳೂರಿನಲ್ಲಿ ಸ್ಥಳ ಗುರುತಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಪೂರ್ಣಗೊಂಡ ಬಳಿಕ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಹೇಳಿದರು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ. ಅದರ ಪ್ರಕಾರ ಹಿಂದೂಗಳಿರಲಿ, ಮುಸ್ಲಿಮರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಯಾರೇ ಇದ್ರೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಸಮಾಜದಲ್ಲಿ. ಇಲ್ಲ, ಮಂಗಳೂರಿಗೆ ಕೊಟ್ಟಿದ್ದೀನಿ ನಾನು ಮಂಗಳೂರು ಮತ್ತು ಗುಲ್ಬರ್ಗ, ಗುಲ್ಬರ್ಗಕ್ಕೂ ದುಡ್ಡು ಕೊಟ್ಟಿದ್ದೀವಿ, ಜಾಗ ಸಿಕ್ಕಿದ್ದೇನೆ, ಅದು ಸ್ವಲ್ಪ ವಿಳಂಬ ಆಗಿದೆ. ಮಂಗಳೂರಿನಲ್ಲಿ ಈಗ ಜಾಗ ಗುರುತಾಗಿದೆ. ಗುಲ್ಬರ್ಗದಲ್ಲೂ ಕೂಡ ಈಗ ಈ ಕೋಡಪ್ ಕಾಂಟ್ಯಾಕ್ಟ್ ಮುಗಿದ ತಕ್ಷಣ ಪೂಜೆ ಮಾಡ್ತೀವಿ. ಇಲ್ಲ, ಅದೇನಾಯ್ತು, ಕೋಡ್ ಆಫ್ ಕಂಡಕ್ಟ್ ಇದ್ದದ್ರಿಂದ ಇವರು ಎಲೆಕ್ಷನ್ ಕಮಿಷನ್ ಅವರು ಪರ್ಮಿಷನ್ ಕೊಡಲಿಲ್ಲ, ಹಾಗಾಗಿ ಬರ
ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 33ನೇ ಪುಣ್ಯ ಸ್ಮರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಯುವ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರಕ್ಕೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಬಳಿಕ ಅವರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಇನ್ನೂ ಸಮಯಾವಕಾಶವಿದ್ದು ಇದಕ್ಕೂ ಮುನ್ನ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯ ಕಡೆಗೆ ಗಮನ ಹರಿಸಲಾಗಿದೆ. ಈ ಸಂಬಂಧ ಎಲ್ಲ ಶಾಸಕರು ಮುಖಂಡರಿಗೆ ಜವಾಬ್ದಾರಿ ಹಂಚಿಕೆ ಮಾಡಲಾಗಿದೆ ಎಂದರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಸಿಗದೆ ಹತಾಶರಾಗಿದ್ದಾರೆ. ವಿರೋಧ ಪಕ್ಷವಾಗಿ ರಾಜೀನಾಮೆ ಕೇಳಿದ್ದಾರೆ. ಅದಕ್ಕೆ ಹೆಚ್ಚಿನ ಮಹತ್ವ ನೀಡುವ ಅಗತ್ಯವಿಲ್ಲ ಎಂದು ಹೇಳಿದರು. ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡೆ. ಈಗ 136 ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆ. ಅವರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಈಗ ಬಸಿಕೊಂಡು ಆಯ್ದಾರೆ, ನಂಗೆ ಸಿಕ್ಕಿಲ್ಲ, ನಂಗೆ ಸಿಕ್ಕಿಲ್ಲ, ನಂಗೆ ಸಿಕ್ಕಿಲ್ಲ ಅಂತ. ಈ ಅಸೂಯೆಗೆ ಎಲ್ಲರೂ ಮದ್ದಿದೆಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಬೆಂಗಳೂರು ಪದವೀಧರರ ಕ್ಷೇತ್ರ ಮತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪ್ರಮುಖರ ಸಭೆ ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಪಕ್ಷದ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ, ಡಾ ಸಿಎನ್ ಅಶ್ವಥ್ ನಾರಾಯಣ, ಎಸ್ ಸುರೇಶ್ ಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಆರ್ ಅಶೋಕ, ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಕ್ಕೆ ನಡೆಯುತ್ತಿರುವ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ. ಮತದಾರರನ್ನು ಗುರುತಿಸಿ ಅವರನ್ನು ಅಭ್ಯರ್ಥಿಗಳಿಗೆ ಮತ ಹಾಕುವಂತೆ ಮಾಡುವ ಜವಾಬ್ದಾರಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರದ್ದು ಎಂದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಜೂನ್ 13ರಂದು ನಡೆಯಲಿರುವ ಚುನಾವಣೆಗೆ ಯಾರು ಅಭ್ಯರ್ಥಿಗಳಾಗಬೇಕು ಎನ್ನುವುದನ್ನು ಕೇಂದ್ರ ನಾಯಕರು ನಿರ್ಧರಿಸಲಿದ್ದಾರೆ ಎಂದು ಹೇಳಿದರು. ಸಲಹೆಯ ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಅದೆಲ್ಲ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಪಟ್ಟಿ ಕೇಳಿದ್ದಾರೆ, 3 ಜನದ ಪಟ್ಟಿ ಒಂದೊಂದು ಕ್ಷೇತ್ರಕ್ಕೆ. ನಮಗೆ ಸಿಗುವಂಥದ್ದು 3 ಇರ್ಬೋದು ಮೋಸ್ಟ್ಲಿ. ಅದ್ರ ಬಗ್ಗೆ ನಮ್ಮ ಕೇಂದ್ರದ ನಾಯಕರ ಜೊತೆ ಪಟ್ಟಿಯನ್ನು ಕಳಿಸ್ತೀನಿ 3 ಜನದ್ದು. ಕೇಂದ್ರದ ನಾಯಕರು ಇದೆಲ್ಲವನ್ನು ನೋಡಿ ಅವರು ತೀರ್ಮಾನ ಮಾಡ್ತಾರೆ. ಈಗಲೇ ಯಾರಿಗೂ ಕೂಡ ಸೋತವ್ರಿಗೆ ಕೊಡಬೇಕು, ಗೆದ್ದವ್ರಿಗೆ ಕೊಡಬೇಕು ಅನ್ನೋ ಮಾನದಂಡ ಎಲ್ಲೂ ಫಿಕ್ಸ್ ಆಗಿಲ್ಲ. ಮತ್ತೆ ಆ ಥರದ್ದೇನು ಗೊಂದಲನೂ ಕೂಡ ಬಿಜೆಪಿಯಲ್ಲಿ ಇಲ್ಲ. ರಾಜ್ಯ ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೂನ್ 3ರಂದು ನಡೆಯಲಿರುವ ಚುನಾವಣೆಯಲ್ಲಿ ಜಯಗಳಿಸುವ ವಿಶ್ವಾಸವಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬೇಗೌಡ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ. ಕಳೆದ 4 ಬಾರಿ ಶಿಕ್ಷಕರು ತಮ್ಮನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ದು, ತಮ್ಮ ಅಧಿಕಾರ ಅವಧಿಯಲ್ಲಿ ಶಿಕ್ಷಕರ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದೇನೆ. ಈ ವೇಳೆ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲು ಪ್ರಯತ್ನ ಮಾಡಿದ್ದು, ಶಿಕ್ಷಕರ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತಷ್ಟು ಒತ್ತು ನೀಡಲಾಗುವುದು ಎಂದರು. ಇದೇ ವಿಧಾನ ಪರಿಷತ್ತಿಗೆ ಆರಿಸಿಕೊಳ್ಳುವಂಥದ್ದು ನಾನು ಕಾಂಗ್ರೆಸ್ ಪಕ್ಷದಿಂದ. ಈಗ ಮತ್ತೆ 5ನೇ ಬಾರಿಗೆ ನಾನು ನನ್ನ ತೌರು ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ನನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ಜಿಯವರು ಮತ್ತು ನಮ್ಮ ಪಕ್ಷದ 4 ಜಿಲ್ಲೆಯ ಎಲ್ಲ ಶಾಸಕರುಗಳು, ಅಧ್ಯಕ್ಷರುಗಳು ಎಲ್ಲ ಸಹಕಾರದಿಂದ ನಮಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಿದೆ. ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಪಿ ಮರಿಸ್ವಾಮಿ, ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಚುನಾವಣಾ ಉಸ್ತುವಾರಿಗಳಾದ ಶ್ರೀಕಂಠ, ಬ್ರಿಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ.
ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 1991 ಇದೇ ದಿನ ಚೆನ್ನೈ ಸಮೀಪದ ಶ್ರೀ ಪೆರಂಬೂರಿನಲ್ಲಿ ಎಲ್ಟಿಟಿಇ ಆತ್ಮಾಹುತಿ ಬಾಂಬ್ ದಾಳಿಕೋರರಿಂದ ಹತ್ಯೆಯಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ದಿನವನ್ನು ರಾಷ್ಟೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ರಾಷ್ಟ್ರ ಮತ್ತು ಸಮಾಜದಲ್ಲಿ ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ಆಗುವ ನಕಾರಾತ್ಮಕ ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಇಂದು ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರ 33ನೇ ಪುಣ್ಯತಿಥಿ. ಇದರ ಅಂಗವಾಗಿ ಇಂದು ರಾಜಧಾನಿ ದೆಹಲಿಯ ವೀರ್ಭೂಮಿಯಲ್ಲಿ ರಾಜೀವ್ ಗಾಂಧಿ ಅವರ ಸ್ಮಾರಕಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಸಂಸದೀಯ ಪಕ್ಷದ ಮುಖ್ಯಸ್ಥೆ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಸಚಿನ್ ಪೈಲಟ್, ಪಿ ಚಿದಂಬರಂ, ಕೆಸಿ ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರಾಜೀವ್ ಗಾಂಧಿ ಅವರಿಗೆ ಗೌರವ ನಮನ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಬರ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಎದುರು ಭೂಮಿತಾಯಿ ಹೋರಾಟ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪರಿಹಾರ ಕೊಟ್ಟಿದೆ. ದೂರದರ್ಶನದೊಂದಿಗೆ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ, ಸಕಾಲಕ್ಕೆ ಮಳೆಯಾಗದ ಕಾರಣ ಬೆಳೆಗಳು ಒಣಗಿ ಹೋಗಿವೆ, ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಬರ ಪರಿಹಾರ ನೀಡಬೇಕು ಎಂದರು. ನಮ್ಮ ತಾಲೂಕಿನಲ್ಲಿ 400 ಜನ ಕೊಡ್ತಾ ಇದ್ದಾರೆ, 108 ಹಳ್ಳಿ ಇದೆ, 108 ಹಳ್ಳಿಗೆ ಪ್ರತಿ ಹಳ್ಳಿಗೆ 3-4 ಜನಕ್ಕೆ ಪರಿಹಾರ ಕೊಟ್ಟರೆ ರೈತರು ನೆರವು ಹೋದೆ ಅಂತೇಳಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಪ್ರೆಸ್ ಮಾಡ್ತಾರೆ. ಎಂಥ ರೈತ ವಂಚನೆ! ರೈತರಿಗೆ 1-2 ಕೊಟ್ಬಿಡೋದು, ಇಡೀ ರೈತ ಸಮುದಾಯಕ್ಕೆ ಕೊಟ್ಟಿವಿ ಅಂತ ಹೇಳಿ ವಂಚನೆ ಮಾಡ್ತಾ ಇದ್ದಾರೆ. ರೈತರ ಕಷ್ಟಕ್ಕೆ ಸರ್ಕಾರ ಬಂದಿಲ್ಲ, ತಕ್ಷಣ ನಮಗೆ ವೈಜ್ಞಾನಿಕವಾದಂತಹ ಪರಿಹಾರ ಕೊಡಿ ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಕಬ್ಬನ ಬೆಳೆ ಭೂಮಿತಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಬಿಸಿ ಕೃಷ್ಣೇಗೌಡ, ಸರ್ಕಾರ ಎಲ್ಲಾ ರೈತರಿಗೆ 50,000 ಪರಿಹಾರ ಘೋಷಿಸಿ ಅನ್ನದಾತರ ನೆರವಿಗೆ ಬರಬೇಕು ಎಂದು ತಿಳಿಸಿದರು. ಕನಿಷ್ಠ ರೈತ 1 ಎಕರೆಗೆ 30,000 ರೂಪಾಯಿ ಬಂಡವಾಳ ಹಾಕಿರ್ತಾನೆ ನೀರಾವರಿ ಪ್ರದೇಶದಲ್ಲಿ, ತತ್ಕ್ಷಣ ರಾಜ್ಯ ಸರ್ಕಾರ 1 ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ತತ್ಕ್ಷಣ ಪರಿಹಾರ ಮಾಡಬೇಕು. ಬೆಳೆ, ತೆಂಗು, ಬಾಳೆ, ಅಡಿಕೆ, ಕಬ್ಬು, ಮಾವು ಎಲ್ಲ ಒಣಗಿ ನಿಂತಿದೆ. ತತ್ಕ್ಷಣ ರಾಜ್ಯ ಸರ್ಕಾರ 1 ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ದೇನೆ. ತಹಶೀಲ್ದಾರ್ ಪರಶುರಾಮ್ ಸತ್ತಗೇರಿ ಪರಿಹಾರ ನೀಡುವಂತೆ ರೈತರು ಮನವಿ ಪತ್ರ ನೀಡಿದ್ದು, ಇದನ್ನು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಯವರಿಗೆ ತಲುಪಿಸಲಾಗುವುದು ಎಂದರು. ಅದೇ ಬರ ಪರಿಹಾರ ನೀಡುವ ಬಗ್ಗೆ ಅನ್ನದಾತರ ರೈತರ ಸಮುದಾಯಕ್ಕೆ ಆಗಿರುವ ಅನ್ಯಾಯ ಬಗ್ಗೆ ಅಂತ ನಮಗೆ ಮನವಿನ ಸಲ್ಲಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿದರೆ ನಾನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಈ ಮನವಿಯನ್ನು ತಲುಪಿಸ್ತೇನೆ. ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ 2 ದಿನಗಳ ಪ್ರದರ್ಶನ ಮತ್ತು ಮಾಧ್ಯಮ ಸಾಂಸ್ಕೃತಿಕ ದೃಷ್ಟಿಕೋನಗಳ ಸಮ್ಮೇಳನಕ್ಕೆ ಹಿರಿಯ ಸಂಗೀತ ನಿರ್ದೇಶಕ ಹಂಸಲೇಖಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಾಗೇಶ್ ಬಿ ಬೆಟ್ಟಕೋಟೆ, ವಾಲ್ತಲಂ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಗೌರಿ ವಿಜಯಶಂಕರ್, ಸಂಗೀತ ವಿಶ್ವವಿದ್ಯಾಲಯದ ಕುಲಸಚಿವರಾದ ರೇಖಾ ಕೆಎಸ್ ಕೊಪ್ಪಳ, ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಕೆ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಹಂಸಲೇಖ ಗಂಗೂಬಾಯಿ ಹಾನಗಲ್ ಅವರು 50 ವರ್ಷಗಳ ಕಾಲ ಗುರು ಪರಂಪರೆಯ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅವರ ಸಾಧನೆ ಮನಗಂಡು ಸಂಗೀತ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಬೇಕು. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಕಲೆಗಳ ವಿಶ್ವವಿದ್ಯಾಲಯ ಬುಡಕಟ್ಟು ಕಲೆಗಳ ಪ್ರದರ್ಶನಕ್ಕೂ ವೇದಿಕೆ ಕಲ್ಪಿಸಿಕೊಟ್ಟಿರುವುದು ಶ್ಲಾಘನೀಯ ಎಂದರು.
ರಾಜ್ಯದ ಗಡಿ ಭಾಗ ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರಗಳಿಂದ ಸುರಿಯುತ್ತಿರುವ ಬಿರುಗಾಳಿ ಮಳೆಗೆ ಜಿಲ್ಲೆಯ ಹಲವೆಡೆ ಬೆಳೆದಿದ್ದ ಫಸಲು ಮಳೆಯಿಂದ ಹಾನಿಯಾಗಿದೆ. ಗುಂಡ್ಲುಪೇಟೆ, ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರು ಬೆಳೆದ ಬಾಳೆ, ಈರುಳ್ಳಿ, ಅರಿಶಿನ, ಸೂರ್ಯಕಾಂತಿ, ಟೊಮ್ಯಾಟೊ, ಹತ್ತಿ ಸೇರಿದಂತೆ ಇನ್ನಿತರ ಬೆಳೆಗಳು ಹಾನಿಯಾಗಿವೆ. ಜೊತೆಗೆ ಹಲವು ಮನೆಗಳಿಗೆ ಹಾನಿಯಾಗಿದ್ದು ರೈತರು ಸಂಕಷ್ಟ ಅನುಭವಿಸುವಂತಾಗಿದೆ. ದೂರದರ್ಶನದೊಂದಿಗೆ ಉತ್ತುವಳ್ಳಿ ಗ್ರಾಮದ ರೈತ ಪ್ರಭುಸ್ವಾಮಿ, ತಮ್ಮ 4 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆಗಿಡ 90%ರಷ್ಟು ಫಸಲು ಬಿಟ್ಟಿತ್ತು. ಮಳೆಗೆ ಇದೀಗ ಫಸಲು ನಾಶವಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕು ಎಂದು ಹೇಳಿದರು. ಸುಮಾರು ಕನಿಷ್ಠ ಮಿನಿಮಮ್ ಇಲ್ಲ ಅಂತಾರೋ 4 ಲಕ್ಷ ರೂಪಾಯಿ ಖರ್ಚಾಗಿದೆ. ಉತ್ಪಾದನೆ ಹೆಚ್ಚು ಕಡಿಮೆ ಒಂದು 15 ಲಕ್ಷ ರೂಪಾಯಿ ಗಂಟ ಆಗೋದು, ಆದರೆ ಎಲ್ಲವೂ ವ್ಯರ್ಥವಾಗಿದೆ. ಈ ಕೂಡಲೇ ನಮ್ಮ ಬಗ್ಗೆ ಮರುಕಪಟ್ಟು ನೀವು ಸರ್ಕಾರದವರು ಮಧ್ಯಪ್ರವೇಶ ಮಾಡಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದವರು ನಮಗೆ ಪರಿಹಾರಗಳನ್ನೀಗ ಕೊಡಿಸ್ಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ತಾವು 7 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆ ಮಳೆಯಿಂದ ನಾಶವಾಗಿದೆ. ಇದರಿಂದ ಸುಮಾರು 20 ಲಕ್ಷ ರೂಪಾಯಿ ನಷ್ಟವಾಗಿದೆ. ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. ನಮ್ಗೆ ಈ ಹೊಸ ಕ್ರಾಪ್ ಎಲ್ಲ ಚೆನ್ನಾಗಿ ಬಂದಿರ ಒಂದು 20-25 ಲಕ್ಷ ದುಡ್ಡಾಗೋದು, 20 ಲಕ್ಷ ದುಡ್ಡು ಲಾಸು. ಮಿತ್ತ 5 ಲಕ್ಷ ಖರ್ಚು ಮಾಡಿ ಆ ದುಡ್ಡು ನಮಗಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ನಮ್ಮ ಜೀವನದಲ್ಲಿ ಬೇಕಷ್ಟು ನಾವು ಸಂಕಷ್ಟದಲ್ಲಿದ್ದೀವಿ, ಪರಿಹಾರ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಿಂತಿ ಅದನ್ನು ನೋಡಿ ಇಮಿಡಿಯೇಟಾಗಿ ನಮ್ಗೆ ಒಂದು ಪರಿಹಾರ ಕೊಟ್ಟಾಗ ರೈತ ಬದುಕಳಕ್ಕೆ ಏನೋ ಒಂದು ಅವಕಾಶ ಸಿಗುತ್ತೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ಉದ್ಯಮಿ ರಾಜಾ ಪೆಡ್ನೇಕರ್ ನಾಟಿ ಕೋಳಿಗಳ ಉದ್ಯಮ ಆರಂಭಿಸಿದ್ದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಇಲ್ಲಿ ಸಾಕಾಣೆ ಮಾಡಿದ ಕೋಳಿಗಳಿಗೆ ಗೋವಾ ಮತ್ತು ಮಹಾರಾಷ್ಟ್ರದಲ್ಲೂ ಹೆಚ್ಚಿನ ಬೇಡಿಕೆ ಇದೆ. ಸ್ಥಳೀಯವಾಗಿ ಕಡಿಮೆ ಬೆಲೆಗೆ ಕೋಳಿ ಮಾರಾಟ ಮಾಡುತ್ತಿರುವುದರಿಂದ ಹೆಚ್ಚಿನ ಜನರು ಖರೀದಿಗೆ ಮುಂದಾಗುತ್ತಿದ್ದಾರೆ. ದೂರದರ್ಶನದೊಂದಿಗೆ ರಾಜಾ ಪೆಡ್ನೇಕರ್, ನಾಟಿ ಕೋಳಿಗಳನ್ನು ಶುದ್ಧ ಮತ್ತು ನೈಸರ್ಗಿಕ ವಾತಾವರಣದಲ್ಲಿ ಬೆಳೆಸುತ್ತೇವೆ. ಹಾಗೆ ಪೌಷ್ಟಿಕ ಆಹಾರ ನೀಡಿ ಬೆಳೆಸುವುದರಿಂದ ಕೋಳಿಗಳು ಆರೋಗ್ಯಕರವಾಗಿವೆ. ಇದರ ಸೇವನೆಯಿಂದ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದರು. ಅದರೊಳಗೆ ನಾವು ಮಾಡೋದ್ರಿಂದ ಅದಕ್ಕಾಗಿ ನಾವು ಆರೋಗ್ಯಕರ ಕೋಳಿ ಅಂತಲೇ ಹೇಳ್ಬೋದು. ಈ ಒಂದು ಕೋಳಿಯ ಮಾಂಸ ನಾವು ಸೇಲ್ ಮಾಡೋದ್ರಿಂದ ನನಗೆ ಭಾಳ ಒಂದು ಹೆಮ್ಮೆ ಇದೆ, ಒಂದು ಸಮಾಧಾನ ಇದೆ, ಒಂದು ಅಭಿಮಾನ ಕೂಡ ಇದೆ. ಯಾಕಂದರೆ ನಾವು ಒಳ್ಳೆ ಸಾರ್ವಜನಿಕ ಒಳ್ಳೆ ಆಹಾರ ನಾವು ನೀಡ್ತಾ ಇದ್ದೆ, ಹೈಜೆನಿಕ್ ಫುಡ್ ನೀಡ್ತಾ ಇದ್ದೀವಿ, ಒಂದು ಸಮಾನ ಕೂಡ ಇದೆ. ಕೋಳಿ ಸಾಕಾಣಿಕೆ ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಶಾಂತಿ ಅರ್ಗೇಕರ್ ಕೋಳಿ ಸಾಕಾಣೆ ಪ್ರದೇಶವನ್ನು ಸ್ವಚ್ಛವಾಗಿ ಇಡುವುದರ ಜೊತೆಗೆ ಭತ್ತ, ರಾಗಿ, ಗೋಧಿಯಂತಹ ಆರೋಗ್ಯಕರ ಆಹಾರ ನೀಡುತ್ತೇವೆ ಎಂದರು. ಮತ್ತೆ ರಾಗಿ, ಭತ್ತ ಮತ್ತು ಕೊಟ್ಟಿ ಆಹಾರ ಎಲ್ಲ ಹಾಕ್ತೇವೆ, ನೀರು ಎಲ್ಲ ಹಾಕ್ತೇವೆ. ನಾವು ಇಲ್ಲಿ ಆಹಾರ ಕೊಟ್ಟಿದ್ರಿಂದ ಹೊರಗೆ ಎಲ್ಲಿ ಹೋಗುವುದಿಲ್ಲ, ಇಲ್ಲಿಂದ ಆಹಾರ ತಿಂದು ಇಲ್ಲೇ ಬೆಳೆದೇವೆ. ಅಂಕೋಲಾ ತಾಲೂಕು ಸ್ಥಳೀಯ ಭಾಸ್ಕರ್ ನಾರ್ವೇಕರ್, ಇಲ್ಲಿನ ಕೋಳಿಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಹೇಳಿದರು. 800 ಜೋಡಿ ಇಲ್ಲುಂಟು ಇವತ್ತು, 800-900 ರೂಪಾಯಿದಲ್ಲಿ ಇವತ್ತು ನಾಟಿ ಕೋಳಿ ಅಂಕೋಲಾದಲ್ಲಿ ಸಿಗ್ತುಂಟು. ಒಳ್ಳೆಯ ತಳಿ ಆದ್ರೆ ಇವತ್ತು ಒಂದು ಒಳ್ಳೆಯ ಆಹಾರ ಹಾಕಿ ಇವತ್ತು ನಾಟಿ ಕೋಳಿ ಮಾಡಿದ್ದಾರೆ. ಈ ಉದ್ಯಮ ಅಂಕೋಲಾದಲ್ಲಿ ಆದ್ದರಿಂದ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಸಿಗ್ತದೆ. ಬಡವರು, ಸಣ್ಣ ಯಾರು ವ್ಯಾಪಾರಸ್ಥರು ಹಳ್ಳಿ ಇಲ್ಲಿನ ಗಾಡಿ ತುಂಬಿಕೊಂಡು ಹೋಗಿ ಉದ್ಯಮ ಮಾಡಬಹುದು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿಯಲ್ಲಿಂದು ಪೋಕ್ಸೊ ಕಾಯ್ದೆ ಕುರಿತು ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಪೋಕ್ಸೊ ನ್ಯಾಯಾಧೀಶ ಶ್ರೀನಿವಾಸ ಸುವರ್ಣ ಚಾಲನೆ ನೀಡಿದರು. ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಮೀಳಾ, ಪೋಕ್ಸೊ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ವೈಟಿ ರಾಘವೇಂದ್ರ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಇದೀಗ ಶರ್ಮಿಳಾ ಎಸ್ ಅವರು ಈ ಒಂದು ಕಾನೂನು ಪ್ರಾಧಿಕಾರದ ಬಗ್ಗೆ ತಿಳಿಸಿದ್ದೇನೆ. ಬಹಳ ಸೂಕ್ಷ್ಮ ಇರೋದ್ರಿಂದ ಆದಷ್ಟು ಬಳಿಕ ನ್ಯಾಯಾಧೀಶರಾದ ಶ್ರೀನಿವಾಸ ಸುವರ್ಣ, ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಜನರಿಗೆ ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿ ತಲುಪದೇ ಇರುವುದು ಶೋಚನೀಯ. ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಕಾನೂನುಗಳಿದ್ದರೂ ಅವರ ಮೇಲಿನ ದೌರ್ಜನ್ಯ ಮುಂದುವರೆದಿದೆ.
ಇದನ್ನು ತಡೆಯುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಮೂಲಭೂತ ಹಕ್ಕುಗಳಿರುತ್ತೆ, ಮೂಲಭೂತ ಸೌಲಭ್ಯಗಳಿದೆ, ಆದರೂ ಕೂಡ ಈ ಮೂಲಭೂತ ಹಕ್ಕುಗಳು ಅಥವಾ ಸೌಲಭ್ಯಗಳು ಜನರಿಗೆ ಇನ್ನೂ ಕೂಡ ತಲುಪಿಲ್ಲ. ಅದು ವಿಷಾದನೀಯ. ಯಾಕೆಂದರೆ ಮೂಲಭೂತ ಹಕ್ಕುಗಳಲ್ಲಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಆರ್ಟಿಕಲ್ 14, 15, 16, 39 ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ವೈಟಿ ರಾಘವೇಂದ್ರ, ಆರೋಗ್ಯಕರ ಸಮಾಜ ನಿರ್ಮಿಸುವುದರಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು. ಪೋಕ್ಸೋ ಪ್ರಕರಣಗಳಲ್ಲಿ ಪತ್ರಕರ್ತರು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂದು ಸಲಹೆ ನೀಡಿದರು. ಪೋಕ್ಸೋ ಕಾಯ್ದೆಯಡಿಯಲ್ಲಿ ಈಗ ಬೇರೆ ಎಲ್ಲ ಆಕ್ಟ್ಗಳಿವೆ, ಎಲ್ಲ ಇದೆ. ಈ ಪೋಕ್ಸೋ ಆಕ್ಟ್ನಲ್ಲಿ ಸೆಕ್ಷನ್ 23 ಸ್ಪೆಸಿಫಿಕ್ ಆಗಿ ಮೀಡಿಯಾಕ್ಕಿದೆ. ಮೀಡಿಯಾ ಮಾಧ್ಯಮಕ್ಕೆ ಸ್ಪೆಸಿಫಿಕ್ ಆಗಿ ಕೆಲವು ಕಟ್ಟುಪಾಡುಗಳನ್ನು ಆ ಕಲಂ 23 ಕ್ಲಾಸ್ 1-3 ಅಂತ ಮಾಡಿಕೊಂಡು 23 ಸ್ಪೆಸಿಫಿಕ್ ಆಗಿ ಈ ಆಕ್ಟ್ನ ಅಡಿಯಲ್ಲೇ ಇದೆ. ಪೋಕ್ಸೋ ಪ್ರಕರಣದ ಸುದ್ದಿ ಪ್ರಚಾರದಲ್ಲಿ ಮಾಧ್ಯಮಗಳು ಜವಾಬ್ದಾರಿಯಿಂದ ವರ್ತಿಸಬೇಕು. ನ್ಯಾಯಾಲಯದ ಅನುಮತಿ ಇಲ್ಲದೆ ಆರೋಪಿಯ ವಿಳಾಸ ಮತ್ತು ಹೆಸರನ್ನು ಪ್ರಸಾರ ಮಾಡುವುದು ಅಪರಾಧ ಎಂದರು. ಹಲವಾರು ಮಕ್ಕಳಿಗೆ ಸಂಬಂಧಪಟ್ಟಂತೆ ಹಲವಾರು ಬಾಲ ಕಾರ್ಮಿಕತೆ ಇರ್ಬೋದು, ಬಾಲ್ಯ ವಿವಾಹಗಳಿರ್ಬೋದು, ಆದಷ್ಟು ಅವೆಲ್ಲ ನಾವು ತಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಕಡಿಮೆ ಅಂತ ಅನ್ಬೋದು, ಸಂಪೂರ್ಣವಾಗಿ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅಂತಹ ಪ್ರಕರಣಗಳು ಎಲ್ಲದಕ್ಕೂ ನಾನು ಈಗಾಗಲೇ ಹೇಳಿದಾಗೆ ಪತ್ರಿಕಾ ಮಾಧ್ಯಮದವರು, ನಾನು ಸಮಾಜದ ಕನ್ನಡಿ ಅಂತ ಹೇಳಿದೆ. ಅವರು ನೀವು ಒಂದು ತೆರೆದ ಚಿತ್ರಣವನ್ನು ತೋರಿಸೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ಉದ್ದೇಶದಿಂದ ಈ ಕಾಯ್ದೆಗಳನ್ನು ಅದರಲ್ಲೂ ಕಾರ್ಯಾಗಾರ ಮಾಡಿರೋದು ಬಹಳ ಮುಖ್ಯ ಅಂತ ಹೇಳ್ಬೋದು. ಅಂಟಾರ್ಟಿಕ್ ಒಪ್ಪಂದ ಸಮಾಲೋಚನಾ ಸಭೆ ಎಟಿಸಿಎಂನ 46ನೇ ಸಮಾವೇಶಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೇರಳದ ಕೊಚ್ಚಿಯಲ್ಲಿಂದು ಅಧಿಕೃತವಾಗಿ ಚಾಲನೆ ನೀಡಿದರು. ಉದ್ಘಾಟನಾ ಸಮಾರಂಭದ ಬಳಿಕ ಮಾಹಿತಿ ನೀಡಿದ ಸಚಿವ ಕಿರಣ್ ರಿಜಿಜು, ಪ್ರಾದೇಶಿಕ ವಲಯವನ್ನು ಅರ್ಥೈಸಿಕೊಳ್ಳುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಿದೆ. ವೈಜ್ಞಾನಿಕ ಸಮುದಾಯ ಧ್ರುವ ಪ್ರದೇಶಗಳ ಅನ್ವೇಷಣೆಯಲ್ಲಿ ಗಮನಾರ್ಹ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. 10 ದಿನಗಳ ಕಾಲ ಸಮಾವೇಶ ನಡೆಯಲಿದ್ದು, ಭಾರತ 2ನೇ ಬಾರಿ ಇದರ ಆತಿಥ್ಯ ವಹಿಸುತ್ತಿದೆ. ಎಟಿಸಿಎಂ 56 ರಾಷ್ಟ್ರಗಳ ಸದಸ್ಯತ್ವ ಹೊಂದಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದರಲ್ಲಿ ರಷ್ಯಾ ಮತ್ತು ಉಕ್ರೇನ್ ದೇಶಗಳು ನಿರ್ಧಾರ ಕೈಗೊಳ್ಳುವ ಪ್ರಮುಖ ಸ್ಥಾನದಲ್ಲಿವೆ. Will echo through time, shaping the destiny of this pristine land. In closing, I wish all delegates fruitful deliberation and a successful meeting. Let us continue to work together as one global family for the betterment of our planet and the preservation of Antarctica. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಿಳೆಯರ ಸಬಲೀಕರಣಕ್ಕೆ ಹಲವು ಕ್ರಮ, ಕಳೆದ 10 ವರ್ಷಗಳಲ್ಲಿ ಮೂಲಸೌಕರ್ಯಕ್ಕೆ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. 6 ಮತ್ತು 7ನೇ ಹಂತದ ಚುನಾವಣಾ ಪ್ರಚಾರ ಬಿರುಸು, ಬಿಜೆಪಿ ಕಾಂಗ್ರೆಸ್ ಸೇರಿ ಹಲವು ಪಕ್ಷಗಳ ಮುಖಂಡರಿಂದ ಮತಯಾಚನೆ. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಒತ್ತು, ಸರ್ವ ಜನಾಂಗದ ಅಭಿವೃದ್ಧಿಯ ಸಂಕಲ್ಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗೂ ಬೆಂಗಳೂರು ಪದವೀಧರ ಆಗ್ನೇಯ ಶಿಕ್ಷಕರ ವಿಧಾನ ಪರಿಷತ್ ಚುನಾವಣೆ, ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರಮುಖರ ಸಭೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30. ನಮಸ್ಕಾರ.